ಬ್ರೋ ಇಟ್ಸ್ ಆರ್ ಟುಡೇಕ್ಕೆ ಸೆನ್ಸಿಟಿವಿಟಿ ಏನು ಬ್ರೋ? 2 GB ರ್ಯಾಮ್ ದೇನು ಬ್ರೋ? 4 GB ದೇನು? 6 GB ದೆಷ್ಟು? 8 GB ದೆಷ್ಟು? ಗುರು ಬ್ರೋ ಸೆನ್ಸಿಟಿವಿಟಿ ಎಷ್ಟು ಇಟ್ಕೋಬೇಕು ಬ್ರೋ? ನಾವು DPI ಯೂಸ್ ಮಾಡ್ಬೋದಾ ಬ್ರೋ? ಫೈರ್ ಬಟನ್ ಸೈಜ್ ಎಷ್ಟು ಬ್ರೋ? ಪ್ಲೀಸ್ ಇಟ್ಸ್ ಆರ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹಾಕಿ ಬ್ರೋ. ಸರಿ, ಇದ್ರ ಮೇಲೆ ಒಂದು ವೀಡಿಯೋ ಮಾಡೋಣ. ಲೋ ರಂಗ, ಇಂಟ್ರೋ ಹಾಕೋ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಮಿಸ್ಟರ್ ಪ್ಯಾರೆಟ್. ಸೊ ಗಾಯ್ಸ್, ಹೇಗಿದ್ದೀರ ಎಲ್ಲರೂ? ಹೋಪ್ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ, ನಿಮ್ಮ ಮುಂದೇನು ಚೆನ್ನಾಗಿರಿ. ಸೊ ಗಾಯ್ಸ್, ಓದ್ದು ಎಷ್ಟೊಂದು ನಾನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋ ಹಾಕಿದ್ರಲ್ಲಿ, ಸೊ ಎಷ್ಟೊಂದು ಜನ ಕೇಳಿದ್ರಿ ಬ್ರೋ ಅದ್ರ ಸೆನ್ಸಿಟಿವಿಟಿ ಎಷ್ಟು ಇಟ್ಕೋಬೇಕು, ಫೈರ್ ಬಟನ್ ಸೈಜ್ ಎಷ್ಟು ಇಟ್ಕೋಬೇಕು. ಸೊ ಅದ್ರ ಬಗ್ಗೆ ಈ ವಿಡಿಯೋಲಿ ನಾನು ಹೇಳ್ತೀನಿ. ಸೊ ಅದ್ರ ಜೊತೆಗೆ ಸೆನ್ಸಿಟಿವಿಟಿಲಿ ಸೊ ನೀವು ಯಾವ್ದು ಇಟ್ಕೋಬೇಕು ಮತ್ತು ಅದರಲ್ಲಿ ಒಂದೇನೋ ಸೀಕ್ರೆಟ್ ಇದೆ, ಸೊ ಅದನ್ನು ಕೂಡ ಹೇಳ್ತೀನಿ. ಸೊ ಇಲ್ಲಿವರೆಗೂ ಯಾರೂ ನಿಮಗೆ ಹೇಳಿರಲ್ಲ ಅಂದ್ಕೊಂಡಿರ್ತೀನಿ. ಸೊ ಅದನ್ನು ಹೇಳ್ತೀನಿ. ಸೊ ಅದೊಂದು ನೀವು ಜಾಸ್ತಿ ಮಾಡ್ಕೊಂಡ್ರೆ ಸಾಕು, ನಿಮ್ಮದು ಹೆಡ್ಶಾಟು ಬಿದ್ದೇ ಬೀಳುತ್ತೆ, ಅದಂತೂ ಪಕ್ಕ. ಸೊ ಅದ್ರ ಜೊತೆಗೆ ನೀವು DPI ಯೂಸ್ ಮಾಡಬೇಕಾ ಮಾಡಬಾರ್ದಾ, ಸೊ ಮಾಡಿದ್ರೂ ಯಾವ ಮೊಬೈಲ್ ಮಾಡ್ಬೋದು, ಸೊ ಎಲ್ಲ ಮೊಬೈಲ್ ಸೆನ್ಸಿಟಿವಿಟಿ ಮತ್ತು ಎಲ್ಲ ರ್ಯಾಮ್ದು ಕೂಡ ನಾನು ಸೆನ್ಸಿಟಿವಿಟಿ ಈ ವಿಡಿಯೋಲಿ ಹೇಳ್ತೀನಿ. ಸೊ ವಿಡಿಯೋನ ಫುಲ್ ಲಾಸ್ಟಾಗೂ ನೋಡಿ. ಸೊ ಅದ್ರ ಜೊತೆಗೆ ನಮ್ಮ ಚಾನಲಲ್ಲಿ ಎಷ್ಟೊಂದು ಜನ ನಮ್ಮ ವೀಡಿಯೋಸ್ ನೋಡ್ತಾರೆ ಬಟ್ ಯಾರೂ ಸಬ್ಸ್ಕ್ರೈಬೇ ಮಾಡಿಲ್ಲ, ಸೊ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದ್ರ ಜೊತೆಗೆ ಈಗ ಯಾರು ಹೊಸದಾಗಿ ಬರ್ತೀರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾವ ರೀತಿ ಮಾಡಬೇಕಂತ ನಾನು ಹೇಳ್ತೀನಿ ಈಗ. ಸೊ ಗೈಸ್, ಫಸ್ಟು ನೀವು ವಿಡಿಯೋನ ಲೈಕ್ ಮಾಡಬೇಕು. ಸೊ ಲೈಕ್ ಮಾಡಿದ್ಮೇಲೆ ಅಲ್ಲಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸೊ ಆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿ ಬೆಲ್ ನೋಟಿಫಿಕೇಷನ್ನ ಪರ್ಸನಲೈಸ್ಡಿಂದ ಆಲಿಗೆ ಸೆಟ್ ಮಾಡಿ. ಇದರಿಂದ ನಾವು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ತುಂಬ ಬೇಗ ಬರುತ್ತೆ, ಅದರಿಂದ ನೀವು ನಮ್ಮ ವಿಡಿಯೋಸ್ನ ಆದಷ್ಟು ಬೇಗ ನೋಡ್ಬೋದು. ಸೊ ಗೈಸ್, ಬೇಸಿಕಲಿ ಈಗ ನಾನು ಹೇಳೋ ಸೆಟ್ಟಿಂಗು ಮತ್ತು ಫೈರ್ ಬಟನ್ ಸೈಜ್ ಎಲ್ಲ ಕೂಡ ಎಲ್ಲ ಡಿವೈಸ್ಗೂ ಸೂಟ್ ಆಗೋ ಥರನೇ ಇರುತ್ತೆ. ಸೊ ಅದ್ರ ಜೊತೆಗೆ ನೀವು ಆ ಡಿವೈಸಿಗಾಗುತ್ತೆ ಈ ಡಿವೈಸಿಗಾಗಲ್ಲ ಅಂತೆಲ್ಲ, ಸೊ ಬೇಸಿಕ್ಕಾಗಿ ಎಲ್ಲ ಡಿವೈಸಲ್ಲೂ ಕೂಡ ಈ ಥರ ಆಗ್ಬೋದು. ಸೊ ಓಕೆ, ಸೆನ್ಸಿಟಿವಿಟಿ ಕಡೆ ನೋಡೋಣ. ಸೊ ಸೆನ್ಸಿಟಿವಿಟಿ ಹೋಗೋಕ್ಕಿಂತ ಮುಂಚೆ ನಿಮಗೊಂದು ಪ್ರಶ್ನೆ, ಸಬ್ಸ್ಕ್ರೈಬರ್ಸ್ ನಿಮಗೆ ಕೇಳುವ ಪ್ರಶ್ನೆ ಏನೆಂದರೆ, ರೆಡ್ ಡಾಟ್ ಮುಂದೆ ಇರುವ ಆ ಸಿಂಬಲ್ ಮೀನಿಂಗ್ ಏನು? ಆಪ್ಷನ್ ಎ, ನನಗೆ ಗೊತ್ತಿಲ್ಲ ಬ್ರೋ. ಆಪ್ಷನ್ ಬಿ, ನಿಮಗೆ ಗೊತ್ತಿದ್ರೆ ನೀವು ಹೇಳಿ ಬ್ರೋ. ಆಪ್ಷನ್ ಸಿ, ನಾನೇನು ಕೇಳಿ ಬ್ರೋ. ಮತ್ತು ಆಪ್ಷನ್ ಡಿ, ಗೊತ್ತಿಲ್ಲ ಅದಕ್ಕೆ ಈ ವಿಡಿಯೋ ನೋಡ್ತಿದ್ದೀನಿ ಬ್ರೋ. ಸೊ ಓಕೆ, ಅದೆಲ್ಲ ಪಕ್ಕಕ್ಕೆ ಇಡೋಣ. ಸೊ ಗೈಸ್, ಅದ್ರ ರೆಡ್ ಡಾಟ್ ಮುಂದೆ ಇರೋ ಸಿಂಬಲ್ ಮೀನಿಂಗ್ ಏನಪ್ಪ ಅಂದರೆ ಅದು ಸ್ಕೋಪ್ ಮೀನಿಂಗು. ಸೊ ನಾವು ಸ್ಕೋಪ್ ಮಾಡಿದಾಗ ಮಾತ್ರ ಅದು ರೆಡ್ ಡಾಟ್ ವರ್ಕ್ ಆಗೋದು. ಸೊ ನಾವು ಮಾಮೂಲಿ ಒನ್ ಟ್ಯಾಪ್ ಹೊಡೋಕ್ಕೆಲ್ಲ ರೆಡ್ ಡಾಟ್ ಏನು ಬೇಕಿಲ್ಲ. ಸೊ ನಾನು ಟ್ರೈ ಮಾಡಿ ನೋಡಿದೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನೀವು ಜನ್ರಲ್ ಮಾತ್ರ 100 ಇಟ್ಕೊಂಡು ಇನ್ನೆಲ್ಲ ಕಡಿಮೆ ಇಟ್ಕೊಂಡು ಆಡಿದ್ರು ಕೂಡ ನಿಮ್ಮದು ಈಸಿಯಾಗಿ ಹೆಡ್ ಶಾಟ್ ಹೊಡೆಯುತ್ತೆ. ಸೊ ನೀವು ನಂಬಲ್ಲ ಬಟ್ ನಾನು ಈಗ ತೋರಿಸ್ತೀನಿ ನೋಡಿ. ಈಗ ಟ್ರೈನಿಂಗಲ್ಲಿ ತೋರಿಸ್ತೀನಿ ಮತ್ತು ಕ್ಲಾಸ್ ಕೊಡಲ್ಲೂ ತೋರಿಸ್ತೀನಿ. ಮತ್ತು ಫೈಯರ್ ಬಟನ್ ಕೂಡ ಸೈಜ್ ಜಾಸ್ತಿ ಮಾಡಿಕೊಂಡ್ರೆ ಹೆಡ್ ಶಾಟ್ ಹೊಡೆಯೋಕ್ಕಾಗಲ್ಲ ಅಂತ ನನಗೂ ಗೊತ್ತದು, ಬಟ್ ನೀವು ಕರೆಕ್ಟಾಗಿ ಆ ಟ್ರಿಕ್ನ ಯೂಸ್ ಮಾಡಿದ್ರೆ ನೀವು ಈಸಿಯಾಗಿ ಹೆಡ್ ಶಾಟ್ ಹೊಡಿಬೋದು. ಸೊ ಅದನ್ನೂ ಕೂಡ ಹೇಳ್ಕೊಂಕೊಡ್ತೀನಿ. ಸೊ ಗೈಸ್, ಇಲ್ಲಿ ನೋಡ್ಬೋದು ನಾನು ಜನ್ರಲ್ ಒಂದ್ಬಿಟ್ಟು ಇನ್ನೆಲ್ಲ ರೆಡ್ ಡಾಟು 2X 4X EW ಅದರೆಲ್ಲದೂ ಕಮ್ಮಿ ಮಾಡ್ಕೊಡಿದ್ದೀನಿ ಸೆನ್ಸಿಟಿವಿಟಿನ. ಸೊ ಈಗ ಒನ್ ಟ್ಯಾಪ್ ಹೊಡೋಕ್ಕೆ ಟ್ರೈ ಮಾಡೋಣ. ಇಲ್ಲಿ ನಿಂತಿರೋನಿಗೆ ಫಸ್ಟು ಓಕೆ, ಸ್ವಲ್ಪ ಸ್ವಲ್ಪ ಬೀಳ್ತಿದೆ ಓಪಿ, ಇದು ಫುಲ್ ರೆಡ್ ಡಾಟ್ ಬಿಡ್ತು. ಸೊ ಗೈಸ್, ನೋಡ್ಬೋದು ನೀವು ಈಸಿಯಾಗಿ ಹಾಕ್ಬೋದು. ಸೊ ರೆಡ್ ಡಾಟು ಏನಪ್ಪ ಅಂದರೆ ನಿಮಗೆ ಏನೊಂದು ಭರವಸೆ ಇರಬೇಕು, ಒಂಥರ ಕಾನ್ಫಿಡೆನ್ಸ್ ಇರಬೇಕು ಅಂದಾಗ ಮಾತ್ರ ನೀವು ರೆಡ್ ಡಾಟ್ ಜಾಸ್ತಿ ಮಾಡ್ಕೋಬೋದು. ಬಟ್ ಸ್ಕೋಪ್ ಇದ್ದಾಗ ಮಾತ್ರ ಅದು ಯೂಸ್ ಆಗೋದು. ಸೊ ಈ ರೀತಿ ಸ್ಕೋಪ್ ಇಲ್ಲದಿರೋ ಗನ್ಸ್ಗೆಲ್ಲ ಜನರಲ್ಲೇ ಜಾಸ್ತಿ ವರ್ಕ್ ಆಗೋದು. ಸೊ ಅದನ್ನು ತಿಳಿಸೋಕ್ಕೋಸ್ಕರ ಈ ವಿಡಿಯೋ ಮಾಡಬೇಕಾಯಿತು ನಾನು. ಸೊ ನೋಡ್ಬೋದು ಇಲ್ಲಿ ಹೆಡ್ಡು ಬೀಳ್ತಾ ಇದೆ ಆರಾಮಾಗಿ. ಸೊ ಇದನ್ನ ಈಗ ಟ್ರೈನಿಂಗ್ ಗ್ರೌಂಡ್ ಒಳಗೆ ಹೋಗ್ಬಿಟ್ಟು ನೋಡೋಣ. ಸೊ ಗೈಸ್, ಓಕೆ ನೋಡ್ಬೋದು ಇಲ್ಲಿ ನಾನು ಡೆಸರ್ಟ್ ಈಗಲ್ ತೊಗೊಂಡು ಇದ್ರಲ್ಲಿ ಟ್ರೈ ಮಾಡ್ತೀನಿ ಒನ್ ಟ್ಯಾಪ್ ಹೊಡೆಯೋಕ್ಕೆ. ಸೊ ಬೀಳ್ತಾ ಇದೆ ಬಟ್ ಓಕೆ, ಇಲ್ಲಿ ಇನ್ನೊಂದು ಬಿತ್ತು ಬೆಂಕಿ. ಸೊ ಇವಂಗೆ ಹೊಡೆಯೋಣ. ಸೊ ಇದು ಫುಲ್ ರೊಟೇಷನ್ ಡ್ರ್ಯಾಗು. ಸೊ ಓಕೆ, ಇದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಸೊ ಹೋಗಿ ನೋಡ್ಬೋದು. ಸೊ ಇದರಲ್ಲೂ ಕೂಡ ಇಟ್ಕೊಂಡು ಕೊಡ್ತೀನಿ ಸ್ವಲ್ಪ. ಸೊ ಗೈಸ್, ನೋಡ್ಬೋದು ನಾವು ಬರೀ ಜನರಲ್ ಮಾತ್ರ 100 ಇಟ್ಕೊಂಡ್ರೆ ಈಸಿಯಾಗಿ ಹೆಡ್ ಶಾಟ್ ಹೊಡಿಬೋದು. ಸೊ ಇಲ್ಲೊಬ್ಬ ಅವನೇ, ಅವನಿಗೆ ಇಮೋಟ್ ಶಾಟ್ ಹೊಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಬೀಳ್ತಿಲ್ಲ. ಸೊ ಓಕೆ, ಟ್ರೈ ಮಾಡೋಣ, ಅವನು ಚೆನ್ನಾಗಿ ಲೂವಲೆಲ್ಲ ಹಾಕ್ತವನೆ. ಓಕೆ, ಇವಂಗೂ ಒನ್ ಟ್ಯಾಪ್ ಹೊಡೆಯೋಕ್ಕೆ ಓಕೆ ಗೈಸ್, ಬಿತ್ತು. ಸೊ ನೋಡ್ಬೋದು ಬರೀ ಜನರಲ್ 100 ಇಟ್ಕೊಂಡ್ರೆ ಅಥವಾ ಜಾಸ್ತಿ ಹಿಡ್ಕೊಂಡ್ರೆ ಸೊ ನಾವು ಈಸಿಯಾಗಿ ಹೆಡ್ ಶಾಟ್ಸ್ ಹೊಡಿಬೋದು. ಸೊ ಈಗ 2 GB 3 GB 4 GB 6 GB 8 GB, ಸೊ ಇವ್ರು ಎಷ್ಟು ಹಿಡ್ಕೋಬೇಕು ಅಂತ ಹೇಳ್ತೀನಿ. ಸೊ ಗೈಸ್, 2 GB ರ್ಯಾಮಲ್ಲಿ ಅಷ್ಟೊಂದು ಒಳ್ಳೆ ಪ್ರೊಸೆಸರ್ಗಳು ಇರೋಲ್ಲ. ಸೊ ಅದಕ್ಕೆ ನೀವು ಎಷ್ಟಪ್ಪ ಹಿಡ್ಕೋಬೇಕಂದ್ರೆ ಒಂದು 75 ಹಿಡ್ಕೊಳ್ಳಿ.
ಯಾಕಪ್ಪ ಅಂದರೆ ನಿಮ್ಮದು ಡಿ ಪಿ ಐ ಕೂಡ 360 ಅರೌಂಡೇ ಇರುತ್ತೆ, 360 ಒಳಗೆ ಇರುತ್ತೆ, ಜಾಸ್ತಿ ಇರಲ್ಲ. ಸೊ ಅದಕ್ಕೆ ನೀವು 75 ಒಳಗೇ ಇಟ್ಕೊಳ್ಳಿ. ಸೊ ನೆಕ್ಸ್ಟು ಬಂದು ನಮ್ಮದು 4GB ಯೂಸರ್ಸು, 3GB 4GB ಅಥವಾ 2GB 3GB, ಸೊ ಎರಡು ಒಂದ್ಸತಿ ಮಾಡಿ ನೋಡಿ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬೋದು. ಸೊ ನಿಮ್ಮದು ಒಂದು 400ವರೆಗೂ ಇರುತ್ತೆ ಸೆನ್ಸಿಟಿವಿಟಿ. ಸೊ ನೀವು ಅದು 85 ಇಟ್ಕೋಬೇಕು ನಿಮ್ಮ ಜನರಲ್ನ. ಸೊ ಇದರಿಂದ ನಿಮಗೆ ಆರಾಮಾಗಿ ಹೆಡ್ಶಾಟ್ ಬಿಡೋ ಚಾನ್ಸ್ ಇರುತ್ತೆ. ಸೊ ನೀವು ನಾನು ಹೇಳ್ದಂಗೆ ಎಲ್ಲ ಟ್ರೈ ಮಾಡಬೇಕು, ನೀವೇ ಜಾಸ್ತಿ ಮಾಡಿಕೊಂಡು ಅಥವಾ ಕಮ್ಮಿ ಮಾಡ್ಕೊಂಡು ನೋಡಬೇಕು ಸೆನ್ಸಿಟಿವಿಟಿನ. ನಾನು ಓದ್ ಬಿಡೋದು ಹೇಳ್ದಂಗೆ. ಸೊ 6GB ಮತ್ತು 8GB ಅವರು ಎಷ್ಟು ಬೇಕಾದರೂ ಹಿಡ್ಕೋಬೋದು ಅವ್ರಿಗೆ ತಕ್ಕಂಗೆ. ಸೊ ಮೇನ್ ಏನಪ್ಪ ಅಂದರೆ ನಿಮ್ಮದು ಸೆನ್ಸಿಟಿವಿಟಿ ಜಾಸ್ತಿ ಇರಬೇಕು ಮತ್ತು ಚೆನ್ನಾಗಿರಬೇಕು. ಸೊ ಗಾಯ್ಸ್, ಎಷ್ಟೊಂದು ಜನಕ್ಕೆ ಡಿ ಪಿ ಐ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಸೊ ಅದು ನೀವು ಜಾಸ್ತಿ ಮಾಡಿದ್ರೆ ನಿಮ್ಮ ಮೊಬೈಲಿಗೆ ಏನು ಲಾಭ ಏನು ನಷ್ಟ, ಸೊ ಅದನ್ನ ತಿಳಿಸ್ಕೊಳ್ಳೋಣ ಈಗ. ಸೊ ನೆಕ್ಸ್ಟ್ ನಾವೀಗ ಡಿ ಪಿ ಐ ಬಗ್ಗೆ ಮಾತಾಡೋಣ. ಸೊ ಗಾಯ್ಸ್, ಡಿ ಪಿ ಐ ಫುಲ್ ಫಾರ್ಮ್ ಬಂದು ಡಾಟ್ ಪರ್ ಇಂಚ್ ಅಂತ ಅರ್ಥ. ಸೊ ನಿಮ್ಮ ಮೊಬೈಲಲ್ಲಿ ಒಂದೊಂದು ಇಂಚಿಗೂ ಎಷ್ಟು ಡಾಟ್ಸ್ ಇರುತ್ತೆ ಅಂತ. ಸೊ ಸ್ಕ್ರೀನ್ ಮೇಲೆ ನೋಡ್ಬೋದು, 600 ಡಿ ಪಿ ಐಲಿ 600 ಡಾಟ್ಸ್ ಇರುತ್ತೆ ಒಂದು ಇಂಚಿಗೆ, ಮತ್ತು 1200 ನೋಡ್ಬೋದು. ಸೊ ಆ ಡಾಟ್ಸ್ ಏನಿದೆ, ಸೊ ಅದು ಇನ್ಕ್ರೀಸ್ ಆಗಿದೆ. ಸೊ ಇದರಿಂದ ನೀವು ಯಾವಾಗ 600 ಡಿ ಪಿ ಐ ನಿಮ್ಮ ಮೊಬೈಲಲ್ಲಿ ಇರುತ್ತೆ, ಸೊ ಅವಾಗ ನೀವು ಡ್ರ್ಯಾಗ್ ಮಾಡಿದಾಗ, ನೀವು 3 ಇಂಚ್ ಡ್ರ್ಯಾಗ್ ಮಾಡಿದ್ರೆ ಅಂದ್ಕೊಳ್ಳಿ, ಸೊ ಅವಾಗ ನಿಮ್ಮದು 1800 ಡಿ ಪಿ ಐ ಆಗುತ್ತೆ. ಅಂದರೆ ಅಷ್ಟು ಮೂವ್ ಆಗುತ್ತೆ ಆ ಡಾಟ್ಸಲ್ಲಿ ನಿಮ್ಮದು ಸೆನ್ಸಿಟಿವಿಟಿ. ಸೊ ಅದೇ ಏನಾದರೂ ನೀವು 1200 ಡಿ ಪಿ ಐನೇ ಹಾಕ್ಕೊಂಡಾಗ, ನೀವು 3 ಇಂಚ್ ಏನಾದರೂ ಡ್ರ್ಯಾಗ್ ಮಾಡಿದ್ರೆ, ಸೊ ಅದು ಆಗ 3600 ಡಿ ಪಿ ಐಗೆ ಹೋಗುತ್ತೆ. ಸೊ ಅಷ್ಟು ಜಾಸ್ತಿ ಡ್ರ್ಯಾಗ್ ಆಗುತ್ತೆ. ಸೊ ನಿಮಗೆ ಗೊತ್ತಾಗಿರ್ಬೋದು ಯಾಕೆ ಎಲ್ಲರೂ ಡಿ ಪಿ ಐನ ಜಾಸ್ತಿ ಮಾಡ್ಕೋತಾರೆ ಅಂತ, ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಗೈಸ್, ಈಗ ಅದನ್ನ ಹೆಂಗೆ ಎನೇಬಲ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟಿಗೆ ನೀವು ಸೆಟ್ಟಿಂಗಿಗೆ ಹೋಗಬೇಕು. ನೀವು ಸೆಟ್ಟಿಂಗಿಗೆ ಹೋಗಿ ಅಬೌಟ್ ಫೋನಿಗೆ ಹೋಗಬೇಕು. ಅಬೌಟ್ ಫೋನಿಗೆ ಹೋದಾದ್ಮೇಲೆ ಅಲ್ಲಿ ನಿಮಗೆ ಬಿಲ್ಡ್ ವರ್ಜನ್ ಅಂತ ಏನಾದರೂ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಒಂದು 6 ಸತಿ ಏನಾದರೂ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಡೆವಲಪರ್ ಆಪ್ಷನ್ ಆನ್ ಆಗುತ್ತೆ. ಅದೆಲ್ಲಪ್ಪ ಇರುತ್ತಂದರೆ ನಿಮಗೆ ಅಡಿಷ್ನಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ ನಿಮ್ಮ ಸೆಟ್ಟಿಂಗ್ಸಲ್ಲಿ. ಸೊ ಅಲ್ಲಿ ಹೋದಾಗ ನಿಮಗಲ್ಲಿ ಡೆವಲಪರ್ ಆಪ್ಷನ್ ಅಂತ ಇರುತ್ತೆ. ಸೊ ಅಲ್ಲಿ ಹೋದ್ಮೇಲೆ ನಿಮಗೆ ಸ್ಮಾಲ್ ವಿಡ್ತ್ ಅಥವಾ ಡಿ ಪಿ ಐ ಅಂತ ಇರುತ್ತೆ. ಸೊ ರಿಯಲ್ಮಿ 6ದು ಮಿನಿಮಮ್ ವಿಡ್ತ್ ಅಥವಾ ಡಿ ಪಿ ಐ ಎಷ್ಟಪ್ಪ ಅಂದರೆ 423. ಸೊ ನಾನು ಜಾಸ್ತಿ ಮಾಡ್ಕೊಂಡ್ರೂ ಹಬ್ಬಪ್ಪ ಅಂದರೂ 100 ಮಾಡ್ಕೋಬಲ್ಲೆ ಅಷ್ಟೇ, 523 ಮಾಡ್ಕೋತೀನಿ. ಸೊ ನಾನು ಜಾಸ್ತಿ ಡಿ ಪಿ ಐ ಇಟ್ಕಿದ್ರು ನನ್ನ ಡಿವೈಸ್ ಏನೂ ಆಗೋಲ್ಲ. ಯಾಕಪ್ಪ ಅಂದರೆ ನನ್ನ ಡಿವೈಸು ತುಂಬ ಒಳ್ಳೆ ಪ್ರೊಸೆಸರ್ ಜೊತೆ ಇದೆ. ಅದು ಯಾವುದಪ್ಪ ಅಂದರೆ G92, ಅದು ಗೇಮಿಂಗ್ ಪ್ರೊಸೆಸರೇ. ಅದ್ರ ಜೊತೆಗೆ ನಂದು ರ್ಯಾಮ್ ಕೂಡ 8GB ಇದೆ. ಸೊ ಅದರಿಂದ ನನಗೇನು ಪ್ರಾಬ್ಲಮ್ ಆಗೋಲ್ಲ ಅಷ್ಟೊಂದು. ಸೊ ನಿಮ್ಮೆಲ್ಲರಿಗೂ ಡಿ ಪಿ ಐ ಬಗ್ಗೆ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರು ಯೂಸ್ ಮಾಡಬೇಕು ಮಾಡಬಾರ್ದಪ್ಪ ಅಂದರೆ, ಸೊ 2GB ಅವರು ದಯವಿಟ್ಟು ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಯೂಸ್ ಮಾಡಿದ್ರೆ ನಿಮ್ಮ ಫೋನ್ ಪಕ್ಕ ಹೊಗೆ ಹಾಕ್ಸ್ಕೊಡುತ್ತೆ. ಸೊ ಮತ್ತು 3GB ಮತ್ತು 4GB ಅವರು ಕೂಡ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಜಾಸ್ತಿ ಮಾಡಿದ್ರೂ ಕೂಡ ಒಂದು 20 ಅಥವಾ 40 ಮಾಡ್ಕೊಳ್ಳಿ ಸಾಕು. ಸೊ ಹಂಗೆ ನೀವು ಜಾಸ್ತಿ ಹೊತ್ತು ಏನು ಇಡೋಕ್ಕೆ ಏನು ಬೇಡ. ಸೊ ನೀವು ಅದು ಮಾಡಿದ್ರೆ ಏನಪ್ಪ ಅಂದರೆ ನಿಮ್ಮದು ಬ್ಯಾಟ್ರಿ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಟಚ್ ಪ್ರಾಬ್ಲಮ್ ಬರುತ್ತೆ. ಸೊ 6GB ಮತ್ತು 8GB ಅವರು ಮಾಡ್ಕೋಬೋದು. ಸೊ ನೀವು 2 ವರ್ಷಕ್ಕೆ ಏನಾದರೂ ಒಂದೊಂದು ಮೊಬೈಲ್ ಚೇಂಜ್ ಮಾಡ್ತೀರಂದೇ ಮಾಡ್ಕೋಬೋದು, ಆಯಿತಾ? ಸೊ ಬಟ್ ಜಾಸ್ತಿ ಯಾರೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಇದರಿಂದ ನಿಮ್ಮ ಗೇಮ್ ಪ್ಲೇ ಚೆನ್ನಾಗಾಗುತ್ತೆ ಬಟ್ ಕಾಂಪಿಟೇಟಿವ್ ಲೆವೆಲಲ್ಲಿ ಹೋಗಲ್ಲ ಅದು. ಸೊ ಈಗ ನಾವು ಫೈರ್ ಬಟನ್ ಸೈಜ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಇಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ಏನು ನಾವು 65 ಹಿಡ್ಕೊಂಡ್ರೇ ಹೆಚ್ಚಾಟ್ ಹೊಡಿಬೋದಾ, ಏನು ಜಾಸ್ತಿ ಹಿಡ್ಕೊಂಡು ಏನು ಹೊಡೆಯೋಕ್ಕೆ ಆಗಲ್ವಾ ಅಂತ. ಸೊ ಹೊಡಿಬೋದು ಬಟ್ ನಿಮಗೆ ಆ ಟ್ರಿಕ್ ನೀಟಾಗಿ ಗೊತ್ತಿರಬೇಕು. ಸೊ ಯಾವ ರೀತಿ ರೊಟೇಷನ್ ಡ್ರ್ಯಾಗ್ ಹೊಡಿಬೇಕು, ಯಾವ ರೀತಿ ಡ್ರ್ಯಾಗ್ ಹೆಡ್ಶಾಟ್ಸ್ ಹೊಡಿಬೇಕು ಅಂತ. ಸೊ ಅದು ನಿಮಗೆ ನೀಟಾಗಿ ಗೊತ್ತಿದೆ ಅಂದರೆ ನೀವು ಆರಾಮಾಗಿ ನೀವು ಎಷ್ಟೇ ಸೈಜ್ ಇಟ್ಕೊಳ್ಳಿ, ಸೊ ಅವಾಗಲೂ ಕೂಡ ನೀವು ಈಜಿ ಶಾಟ್ನ ಹೊಡಿಬೋದು. ಸೊ ನೀವಿನ್ನ ಆ ವೀಡಿಯೋನ ನೋಡಿಲ್ಲ ಅಂದರೆ, ಸೊ ಬೇಗ ಬೇಗ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಆ ವೀಡಿಯೋ ನೋಡ್ಕೊಬಂದು ಫೈರ್ ಬಟನ್ ಸೈಜ್ ಬಗ್ಗೆ ನೋಡಿ ಇಲ್ಲಿ. ಸೊ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಎಫೆಕ್ಟಿವ್ ಆಗಿರುತ್ತೆ ಅಂತ. ಸೊ ಗೈಸ್ ನೋಡ್ಬೋದು, ನಾನು ಇಲ್ಲಿಗ ಟ್ರೈನಿಂಗ್ ಗ್ರೌಂಡಿಗೆ ಬಂದಿದ್ದೀನಿ. ಸೊ ಇಲ್ಲೊಬ್ಬ ಇದ್ದಾನೆ, ಸೊ ಇವನಿಗೆ ಹೆಡ್ಶಾಟ್ ಓ ಪಿ ಹೆಡ್ಶಾಟು. ಸೊ ನೀವು ಫೈರ್ ಬಟನ್ ಸೈಜ್ನ ನೋಡಬೇಕು, ನಾನು ಫುಲ್ 100 ಇಟ್ಕೊಂಡಿದ್ದೀನಿ ಫೈರ್ ಬಟನ್ ಸೈಜ್ನ. ಸೊ ಅದರಲ್ಲೇ ಹೆಡ್ಶಾಟ್ ಹೊಡಿತಿರೋದು ಈಗ ನಾನು ನೋಡಿದ್ರಲ್ಲ ಗೈಸ್, ನಿಮ್ಮದು ಫೈರ್ ಬಟನ್ ಸೈಜ್ ಎಷ್ಟೇ ಇರಲಿ, ಸೊ ನಿಮ್ಗೆ ಆ ಟ್ರಿಕ್ ಗೊತ್ತಿದ್ರೆ ನೀವು ಹೆಂಗೆ ಬೇಕಾದರೂ ಹೆಡ್ಶಾಟ್ ಹೊಡಿಬೋದು. ಸೊ ಓಕೆನಾ? ಸೊ ಇದ್ರಲ್ಲಿ ಒಂದ್ಸತಿ ಹೇಳ್ಬಿಡ್ತೀನಿ ನಾನು ರೊಟೇಷನ್ ಡ್ರ್ಯಾಗ್ ಯಾವ ರೀತಿ ಹೊಡಿಬೇಕು ಅಂತ. ಸೊ ಗೈಸ್ ಈ ಕ್ಲಿಪ್ಪಲ್ಲಿ ನೋಡ್ಬೋದು ನಾನು ಜಾಯ್ಸ್ಟಿಕ್ ಯೂಸ್ ಮಾಡ್ತಿಲ್ಲ. ಸೊ ಅದ್ರ ಜೊತೆಗೆ ಎನಿಮಿ ಯಾವ ಸೈಡ್ ಅವ್ನ ತಲೆನ ಅಂದರೆ ಅವ್ನ ಮುಖ ಯಾವ ರೀತಿ ಫೇಸ್ ಮಾಡಿದನೋ ಆ ಸೈಡೇ ಡ್ರ್ಯಾಗ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ನನ್ನ ನೇಮು ಚೆಸ್ಟ್ ಲೆವೆಲ್ಗಿಂತ ಮೇಲೆ ಇದೆ. ಸೊ ಇದೇ ಒಂದು ಟೆಕ್ನಿಕ್ಕು. ಸೊ ಇದೊಂದು ಮೇನ್ ಪಾಯಿಂಟ್ ಆಯಿತಾ? ಸೊ ನೀವು ಯಾವುದೇ ರೀತಿ ಹೆಡ್ಶಾಟ್ ಹೊಡೀರಿ, ಸೊ ಇದೇ ಮೇನ್ ಪಾಯಿಂಟ್ ಬರೋದು ಯಾವಾಗಲೂ. ಸೊ ಆ ಸೈಡೇ ನಾನು ಡ್ರ್ಯಾಗ್ ಮಾಡ್ತೀನಿ, ನಮ್ಮ ಫೈರ್ ಬಟನ್ ಕೂಡ ನೋಡ್ಬೋದು ನೀವು.
ಸೊ ಗೈಸ್ ನಿಮಗೆಲ್ಲ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಯುತ್ತೆ. ಸೊ ಇದೇ ರೀತಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಿಮಗೆ ಜಾಸ್ತಿ ಇನ್ನೂ ನಾನು ಕೊಡಬೇಕಪ್ಪ ಅಂದರೆ, ಸೊ ನೀವೇನು ಮಾಡಬೇಕಪ್ಪ ಅಂದರೆ, ನೀವು ಆದಷ್ಟು ಶೇರ್ ಮಾಡಬೇಕು ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ ಜೊತೆ ಕೂಡ. ಸೊ ಅದ್ರ ಜೊತೆಗೆ ಯಾರ್ಯಾರು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ನೀವು ಆದಷ್ಟು ಜಾಸ್ತಿ ನೋಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಆಯಿತಾ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.